ಇಲ್ಲಿ ಈ ಸರಿ ನಡೆದಂಥ ಚುನಾವಣೆಯಲ್ಲಿ ಅನಿಸ್ತಾ ಇರ್ತಕ್ಕಂಥದ್ದು ಬಿ ಜೆ ಪಿ ಇಷ್ಟು ಗೆಲ್ಲಬೇಕಾದ್ರೆ ಮೇಜರಾಗಿ ಈ ಸರಿ ಕ್ಯಾಸ್ಟ್ ಪಾಲಿಟಿಕ್ಸ್ ವರ್ಕ್ ಆಗಿದೆ. ಮುಖ್ಯವಾಗಿ ಲಿಂಗಾಯತರು ಸಾಮಾನ್ಯವಾಗಿ ಬಿ ಜೆ ಪಿಗೆ ವೋಟ್ ಹಾಕ್ತಾಯಿದ್ರು, ಲಿಂಗಾಯತರು ಈ ಸರಿ ಇನ್ನೂ ಹೆಚ್ಚು ಕನ್ಸಾಲಿಡೇಟ್ ಆಗಿದ್ದಾರೆ. ಮತ್ತು ಮೊದಲ ಬಾರಿಗೆ ಒಕ್ಕಲಿಗರು, ಸೌತ್ ಕರ್ನಾಟಕದಲ್ಲಿ ಒಕ್ಕಲಿಗರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಿ ಜೆ ಪಿಗೆ ವೋಟ್ ಹಾಕಿರೋದಿಲ್ಲ. ಅಂದರೆ ಒಟ್ಟಾರೆಯಾಗಿ ಲಿಂಗಾಯತರು ಮತ್ತು ಒಕ್ಕಲಿಗರು ಕಾರಣಕ್ಕೆ ಬಿ ಜೆ ಪಿ ಇಷ್ಟು ಸೀಟುಗಳನ್ನ ಗೆದ್ದಿದೆ ಅಂತ ಅನ್ನಿಸ್ತಾ ಇದೆ. ಏಕೆಂದರೆ ನಾವು ಹೈದರಾಬಾದ್ ಕರ್ನಾಟಕ ನೋಡಿದಾಗಲೂ ಅಲ್ಲಿ ಬಡತನ ಜಾಸ್ತಿ ಇದೆ, ಆ ಕಾರಣಕ್ಕೆ ಗ್ಯಾರಂಟಿಗಳು ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದೆ, ಅದಕ್ಕೆ ವೋಟ್ ಹಾಕಿದ್ದಾರೆ. ಅಲ್ಲಿ ಹೈದರಾಬಾದ್ ಕರ್ನಾಟಕ ಫುಲ್ ಸ್ವೀಪ್ ಮಾಡಿದೆ ಕಾಂಗ್ರೆಸ್. ಆದರೆ ಅಲ್ಲೂ ಕೂಡ ಮಾರ್ಜಿನ್, ಕಾಂಗ್ರೆಸ್ ಗೆದ್ದಿರೋ ಕಡೆಗಳು ಒಂದು ಎರಡು ಕಡೆ ಬಿಟ್ಟರೆ ಇನ್ನೆಲ್ಲ ಕಡೆ ಮಾರ್ಜಿನ್ 50,000 20,000 ಅಷ್ಟೇ ಇದೆ. ಆದರೆ ಬಿ ಜೆ ಪಿ ಗೆದ್ದಿರೋ ಕಡೆ, ಜೆ ಡಿ ಎಸ್ ಗೆದ್ದಿರೋ ಕಡೆ ಒಂದು ಎರಡು ಕಡೆ ಬಿಟ್ಟರೆ ಇನ್ನೆಲ್ಲ ಕಡೆ ಮಾರ್ಜಿನ್ 100,000 ಮೇಲಿದೆ. ಇದು ಮೇಲ್ನೋಟಕ್ಕೆ ಇದು ಒಕ್ಕಲಿಗ ಮತ್ತು ಲಿಂಗಾಯತ ಕನ್ಸಾಲಿಡೇಷನ್ ಈ ಸರಿ ಆಗಿದೆ ಅಂತ ಅನ್ನಿಸ್ತಿದೆ. ಇದನ್ನು ನಿಮ್ಮ ಬಗ್ಗೆ ನಿಮ್ಗೆ ಏನಿಸ್ತಿದೆ ಇದ್ರ ಬಗ್ಗೆ? ಖಂಡಿತ ಸರ್, ಈಗ ನೀವು ಹೇಳ್ದಂಗೆ ಒಕ್ಕಲಿಗ ಮತ್ತು ಲಿಂಗಾಯತ ಇಟ್ಕೊಂಡು ಈಗ ಹಳೆ ಮೈಸೂರು ಭಾಗ ಮತ್ತು ಲಿಂಗಾಯತ ಬೆಲ್ಟ್ ಇರುವಂಥ ಕಡೆ ನೋಡಿದರೆ ನೀವು ಹೇಳೋದು ಕರೆಕ್ಟ್ ಅಂತಲೇ ಅನಿಸುತ್ತೆ. ಒಂದು ಏನು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಮೈತ್ರಿ ಮಾಡಿಕೊಂಡ್ವು, ಈ ಕಾರಣಕ್ಕೆ ಹಿಂಗೆ ಮಾಡಿದರೆ ಹಿಂಗೆ ಆಗ್ಬೋದು ಅಂಥೇಳಿ ಬಹುಶಃ ಅದು ವರ್ಕ್ ಆಗಿದೆ ಅಂತಲೇ ನಮಗೆ ಈಗ ಮೇಲ್ನೋಟಕ್ಕೆ ಕಾಣಿಸ್ತಿರೋಂಥದ್ದು. ಹಾಸನ ಒಂದು ಬಿಟ್ಟರೆ ನಮಗಲ್ಲಿ ಪ್ರಜ್ವಲ್ ರೇವಣ್ಣಗೆ ಸೋಲಾಗಿರೋಂಥದ್ದು ಬಿಟ್ಟರೆ ಉಳಿದ ಎಲ್ಲ ಕಡೆಗಳಲ್ಲಿ ಅವರ ಒಂದು ಈ ಏನಿತ್ತು ಒಂದು ಮೈತ್ರಿ ಅದು ಕೆಲಸ ಮಾಡಿದೆ ಅಂತಲೇ ನಾವು ಒಪ್ಕೋಬೇಕಾಗುತ್ತೆ. ಚಿಕ್ಕಬಳ್ಳಾಪುರ ಆಗಿರ್ಬೋದು, ಬೆಂಗಳೂರು ನಾರ್ತ್ ಆಗಿರ್ಬೋದು, ಎಲ್ಲ ಕಡೆಗಳು ಬೆಂಗಳೂರು ಸೆಂಟ್ರಲ್. ಮತ್ತು ಲಿಂಗಾಯತರು ಅಷ್ಟೇ, ಈಗ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಲಿಂಗಾಯತರು ಇನ್ಫ್ಯಾಕ್ಟ್ ಕಾಂಗ್ರೆಸ್ಗೆ ಕೈ ಹಿಡಿದಿದ್ರು ಅಂತ ನಾವು ಗಮನಿಸ್ಬೋದು. ಬಟ್ ಈ ಸರಿ ಹಂಗಾಗಿಲ್ಲ. ಈ ಸಲ ಕಳೆದ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಕೂಡ ಲಿಂಗಾಯತರು ಬಿ ಜೆ ಪಿಗೆ ಜಾಸ್ತಿ ಓಟ್ ಹಾಕಿದ್ರು, ಆದರೆ ಈ ಚುನಾವಣೆಯಲ್ಲಿ ಇನ್ನೂ ಜಾಸ್ತಿ ಓಟ್ ಹಾಕಿರೋಂಗಿದೆ ಸ್ವಲ್ಪ ದೊಡ್ಡ ಮಟ್ಟಕ್ಕೆ. ಸಣ್ಣ ಪುಟ್ಟ ಇದ್ದಂತೆ ಜಗದೀಶ್ ಶೆಟ್ಟರು ಇದೆಲ್ಲ ಮೇಕಪ್ ಆಗಿದ್ದರಿಂದ ಅಲ್ಲಿ ಬಹುಶಃ ಹೆಚ್ಚು ಮತ್ತೆ ಅಂದರೆ ಪಾರಂಪರಿಕವಾಗಿ ಏನು ಬಂದಿತ್ತು. ಮತ್ತು ಇನ್ನೊಂದು ಅಂದರೆ ಕಳೆದ ಎಲ್ಲ ಅಸೆಂಬ್ಲಿ ಚುನಾವಣೆಯಲ್ಲಿ ಯಡಿಯೂರಪ್ಪ ವಿಷಯದಲ್ಲಿ ಸ್ವಲ್ಪ ಬಿ ಜೆ ಪಿ ಅಂದರೆ ಲಿಂಗಾಯತರು ಕೂಡ ಅಸಮಾಧಾನ ಇತ್ತು. ಬಟ್ ಈ ಸರಿ ಹಂಗಾಗಲಿಲ್ಲ. ಈ ಸರಿ ಸಂಪೂರ್ಣ ಹಿಡಿತ ಅಂದರೆ ಈ ಕರ್ನಾಟಕದ ಮಟ್ಟಿಗೆ ಸಂಪೂರ್ಣ ಎಲೆಕ್ಷನ್ನ ಹಿಡಿತ ಯಡಿಯೂರಪ್ಪ ಮತ್ತು ಅವರ ಮಗನಿಗೆ ಕೊಟ್ಬಿಟ್ಟಿದಂಥದ್ದು, ಸಂತೋಷ್ ಥರದವರೆಲ್ಲ ಹಿನ್ನೆಲೆಗೆ ಸರಿದಂಥದ್ದು ಸಂಪೂರ್ಣ. ಸೊ ಹಂಗಾಗಿ ಬಹುಶಃ ಈ ಲಿಂಗಾಯತ ಅಂದರೆ ಬಿ ಜೆ ಪಿ ಮೇಲಿನ ಲಿಂಗಾಯತ ನಂಬಿಕೆ ಜಾಸ್ತಿಯಾಗಿ ಅದು ಖಂಡಿತ ಕೆಲಸ ಮಾಡಿರೋದು ನಮಗೆ ಗೊತ್ತಾಗ್ತಿದೆ ಈಗ. ಯಾಕಂತೇಳಿದರೆ ಜಗದೀಶ್ ಶೆಟ್ಟರೆಲ್ಲ ಅಷ್ಟು ಅಂತರದಿಂದ ಅಲ್ಲಿ ಹೋಗಿ ಗೆದ್ದಿರೋದು ಅದೆಲ್ಲ ನೋಡಿದರೆ. ಮತ್ತು ನಾರಾಯಣ್ ಸರ್ ಹೇಳಿರೋದು ಕೂಡ ಸತ್ಯ ಅದರಲ್ಲಿ. ಯಾಕಂದರೆ ಅದಕ್ಕೆ ಪೂರ್ವಕವಾಗಿ ನೋಡೋದಾದರೆ ನಾವು ಕರಾವಳಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಇನ್ಫ್ಯಾಕ್ಟ್ ಅಲ್ಲಿ ಈ ಎಸ್ಪೆಷಲ್ ಕರಾವಳಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ವಲ್ಪ ನಾವು ಹೆಚ್ಚು ಇಂಟೆನ್ಸ್ ಕೆಲಸ ಮಾಡೋ ಸಂದರ್ಭದಲ್ಲಿ ಈಗ ಮೊಗವೀರ ಸಮುದಾಯ ಸಾಮಾನ್ಯವಾಗಿ ಬಿ ಜೆ ಪಿ ಜೊತೆಗೆ ಇರುವಂಥದ್ದು. ಆದರೆ ಈ ಸರಿ ಏನಾಯಿತು ಅಂತ ಹೇಳಿದ್ರೆ ಅಲ್ಲಿ ಅವರಿಗೆ ನಾವು ಒಂದಷ್ಟು ಮೀನುಗಾರ ಮಹಿಳೆಯರು ಹಳ್ಳಿಗಳಿಗೆಲ್ಲ ಹೋದಾಗ ಅವರಿಗೆ ನಾವು ಗ್ಯಾರಂಟಿಗಳಿಂದ ಅದರಿಂದ ಪ್ರಯೋಜನ ಪಡ್ಕೋತಾ ಇದ್ದೀವಿ, 2,000 ತಗೊಳ್ತಾ ಇದ್ದೀವಿ ಅನ್ನೋ ಒಂದು ಇದು. ಹಾಗಾಗಿ ನಾವು ಅದಕ್ಕೆ ಒಂದು ಅದಕ್ಕೆ ಒಂದು ಋಣ ತೀರಿಸೋ ಕೆಲಸನ ಮಾಡಬೇಕನ್ನೋ ಒಂದು ಮನಸ್ಸಿದೆ. ಆದರೆ ಬೇರೆ ಥರದ ವಿಷಯಗಳು ಬಂದಾಗ ಇದು ಕಾಂಗ್ರೆಸ್ಸಿಗೆ ಹಾಕಿದರೆ ಅದು ಸಾಹೇಬರು ಗಟ್ಟಿಯಾಗ್ಬಿಡ್ತಾರೆ ಅನ್ನೋಂಥದ್ದು, ಅಥವಾ ದೇಶದ ಹಿತಕ್ಕೋಸ್ಕರ ಮೋದಿ ಬರಬೇಕು ಅನ್ನೋ ಈ ಥರದ ಒಂದು ಅಭಿಪ್ರಾಯಗಳು ಕೂಡ ಅಲ್ಲಿ ಇದ್ದಿದ್ದು ನಮ್ಗೆ ಗೊತ್ತಾಯಿತು. ಬಟ್ ನಾವು ಅವ್ರ ಹತ್ರ ಮಾತಾಡ್ತಾ ಒಂದು ಅರ್ಧ ಗಂಟೆ ಕೂತು ಮಾತಾಡಿದಾಗ ಅವ್ರು ಕನ್ವಿನ್ಸ್ ಆಗ್ತಿದ್ರು. ಸೊ ನಾರಾಯಣ್ ಸರ್ ಹೇಳ್ದಂಗೆ ಇಲ್ಲಿ ಕಾಂಗ್ರೆಸ್ಸಿಂದ ಅಂದರೆ ಅವ್ರು ಹೇಳಿದರು ಎಲ್ಲ ತಯಾರಿಗಳನ್ನು ಮಾಡ್ತಾ ನರೇಟಿವ್ನ ಚೆನ್ನಾಗಿ ಸೆಟ್ ಮಾಡ್ತು ಅಂತ ಹೇಳ್ಬೋದು. ಆದರೆ ಈ ಥರದ ವಿಷಯಗಳಿಗೆ ಸ್ವಲ್ಪ ಕೆಲಸ ಮಾಡಬೇಕಿತ್ತು. ಈವನ್ ಗ್ಯಾರಂಟಿನೇ ತೊಗೊಂಡ್ರು ಕೂಡ ಅವರು ಕಾಂಗ್ರೆಸ್ನವ್ರು ಮಾಡಿದ್ದು ಲಾಸ್ಟ್ ಒಂದು 3-4 ದಿನದ ಹಿಂದೆ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟರು ಎಲ್ಲ ಕಡೆ, ಕೆಲವು ಕಡೆ ಕೊಡಲಿಲ್ಲ. ಯಾವ ಗ್ಯಾರಂಟಿ ಕಾರ್ಡ್ ಕೊಟ್ಟರು ಅಂದರೆ ನೆಕ್ಸ್ಟು ಬರುವಂಥದ್ದು, ಈಗಂದರೆ 8,000 ಕೊಟ್ಟರು ಬಿಟ್ಟರೆ ಹಿಂದೆ ಈ ಹಿಂದೆ ಅವರು ಆಲ್ರೆಡಿ ಇಂಪ್ಲಿಮೆಂಟ್ ಅದನ್ನು ಅಟ್ಲೀಸ್ಟ್ ಒಂದು 2-3 ಸಲ ಹೋಗಿದ್ದಿದ್ರೆ ಬೇರೆನೇ ಇರ್ತಿತ್ತು ಅಂತ. ಆ ಕೆಲಸವನ್ನು ಮಾಡಲಿಲ್ಲ. ಕಾರ್ಯಕರ್ತರು ರೆಡಿ ಇರಲಿಲ್ಲ ಅಂದರೆ ಕಾರ್ಯಕರ್ತರು ರೆಡಿ ಇದ್ದರು, ಆದರೆ ಅದರ ಸಂಬಂಧಪಟ್ಟಂಗೆ ಬಹುಶಃ ಒಟ್ಟಾರೆ ಇವತ್ತಿನ ಕರ್ನಾಟಕದಲ್ಲಿ ಇದ್ದಂಥ ಕಾಂಗ್ರೆಸ್ ನಾಯಕತ್ವದ ಪರಿಸ್ಥಿತಿ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಅಂದರೆ ಯಾವ ರೀತಿ ಅಂದರೆ ಈಗ ಉದಾಹರಣೆಗೆ ಸಾಮಾನ್ಯ ಲಾಸ್ಟು ಚುನಾವಣೆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್
ಈ ಅಂದರೆ ಆರ್ಗನೈಸಿಂಗಲ್ಲಿ ಎಲ್ಲ ಇಡೀ ಕರ್ನಾಟಕದ ಉಸ್ತುವಾರಿನ ಅಂದರೆ ಸಂಘಟನಾತ್ಮಕವಾಗಿ ಜಾಸ್ತಿ ತಗೊಳ್ತಿದ್ರು. ಈ ಸರಿ ಅವ್ರು ಪೂರ್ತಿ ಇಲ್ಲಿ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿದರು. ಡಿ ಕೆ ಸುರೇಶ್ ಅವ್ರನ್ನ ಗೆಲ್ಸ್ಕೊಳ್ಳೋದು ಅಷ್ಟು ಇದಾಗಿತ್ತು, ಅದು ಆಗಲಿಲ್ಲ, ರಾಜ್ಯದ್ದು ಆಗಲಿಲ್ಲ. ಇಲ್ಲ ಅಂತೇಳಿದರೆ ಬಹುಶಃ ಬೇರೆ ಥರ ಇರ್ತಿತ್ತು ಅಂತ ನಾನು ಅನ್ಕೋತೀನಿ. ಸೊ ಒಟ್ಟಾರೆಯಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಓಟ್ಗಳು ಮುಖ್ಯ ಪಾತ್ರ ವಹಿಸಿದ್ರು ಕೂಡ ಈ ಚುನಾವಣೆಯಲ್ಲಿ ಏನು ಬಿ ಜೆ ಪಿಯ ಕಮ್ಯುನಲ್ ಅಜೆಂಡಾ ಇದೆ ಅದು ಕೂಡ ಈ ರಾಜ್ಯದ ಮತದಾರರ ಮೇಲೆ ಆಳವಾಗಿ ಅದು ಕೂಡ ಕನ್ಸಿಡರಬಲ್ ಪರಿಣಾಮ ಬೀರಿದೆ ಅಂತ ಹೇಳ್ಬೋದು. ಮತ್ತೆ ಅದೇ ನೇಹದ ಘಟನೆ ಕೂಡ ಆದಾಗ ಅದಕ್ಕೆ ತಕ್ಷಣದಲ್ಲಿ ಒಂದು ಕೌಂಟರ್ ಆದಂತಹ ಯಾವ ಇದು ಬರಲಿಲ್ಲ. ಸೊ ಹಂಗಾಗಿ ಅದರಿಂದನೇ ಹೆಚ್ಚು ಕಡಿಮೆ ಒಂದು 3-4 ಸೀಟ್ಗಳು ತುಂಬ ಇದಾಯಿತು, ಹಿನ್ನಡೆ ಆಯಿತು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.